ನಿಮಗೆ ತುಂಬ ದುಡ್ಡು ಬರ್ತದಂತ, ದುಡ್ಡು ಕಂಡ ಬಟ್ಟೆ ದುಡ್ಡು ಬರ್ತದೆ, ನನಗೆ ಪೆಟ್ಟಿಗೆ ಸಾಕಾಗೋದಿಲ್ಲ, ಇಡ್ಲಿಕ್ಕೆ ಪೆಟ್ಟಿಗೆ ಸಾಕಾಗೋದಿಲ್ಲ, ಅಷ್ಟು ಕೂಡ ದುಡ್ಡು ಬರ್ತದೆ. ಯೂಟ್ಯೂಬಲ್ಲಿ ಅಷ್ಟು ಸುಲಭ ಇಲ್ಲ. ದಿನ ನೀರು ದೋಸೆಯ ಮತ್ತು ಅಥವಾ ನುಚ್ಚ ಇನ್ನು ಬೇರೆ ಬೇರೆ ಐಟಮ್ಗಳಿದೆ, ಕೆಲವೆಲ್ಲ ದಡ್ಡರ ತಿಂಡಿಯಿಂದ ಹೇಳ್ತಾರೆ ದಡ್ಡರ ತಿಂಡಿ. ನಮಸ್ಕಾರ ಫ್ರೆಂಡ್ಸ್, ಇವತ್ತೊಂದು ಅಕ್ಕಿ ರೊಟ್ಟಿ ಮಾಡುವಂಥ ಸಖತ್ ಟೇಸ್ಟ್ ಆಗಿರುವ ಅಕ್ಕಿ ರೊಟ್ಟಿ. ಅಂದರೆ ಅಕ್ಕಿ ರೊಟ್ಟಿ ಮಾಡೋದೇ ತುಂಬ ಸಮಯ ಆಯಿತು, ಹಾಗೊಂದು ಸ್ಪೆಷಲ್ ಆಗಿರುವ ಅಕ್ಕಿ ರೊಟ್ಟಿ. ಉಬ್ಬು ರೊಟ್ಟಿ ಅಂತಲ್ಲ, ಜಸ್ಟ್ ತವದಲ್ಲಿ ಬೇಯಿಸುವಂಥದ್ದು ಅಷ್ಟೇ, ಬೇರೆ ಅಂತಲ್ಲ, ತುಂಬ ಸುಲಭ. ನೋಡುವ ಒಂದ್ಸಲ ಹೋಗುವ, ವಿಡಿಯೋ ಎಲ್ಲ ನೋಡ್ಕೊಂಡು ಬರುವ. ಬೆಳ್ತಿಗೆ ಅಕ್ಕಿಯನ್ನು ಚೆಂದ ತೊಳ್ಕೊಳ್ಳುವ. 4 ಗಂಟೆ ಹೊತ್ತು ನೆನೆ ಹಾಕಿದ ಬೆಳ್ತಿಗೆ ಅಕ್ಕಿ ತೊಳೆದ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಳ್ಳುವ. ರುಬ್ಬುವಾಗ ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಸಾಕಷ್ಟು. ರುಚಿಗೆ ಬೇಕಷ್ಟು ಉಪ್ಪು. ಇದನ್ನು ಗ್ರೈಂಡ್ ಮಾಡಿಕೊಳ್ಳುವ. ರುಬ್ಬಿದ ಹಿಟ್ಟನ್ನು ಈ ಬಾಣಲೆಯಲ್ಲಿ ಹಾಕ್ಕೊಳ್ಳುವ. ಸ್ಟವ್ ಒರೆಸಿದ್ದೇನೆ, ಹಾಗೆ ಹಿಟ್ಟನ್ನು ಇಡುವ ಒಲೆಯ ಮೇಲೆ. ಒಂದು 5 ನಿಮಿಷ ಕಾಸಿದರೆ ಅದು ಗಟ್ಟಿಯಾಗ್ತದೆ. ಸ್ವಲ್ಪ ಉಂಡೆಗೆ ಬರುವ ಅದಕ್ಕೆ ಕಾಸಿಕೊಳ್ಬೇಕು ಇದನ್ನು. ನೋಡಿ, ಸ್ವಲ್ಪ ಗಟ್ಟಿಯಾಯಿತು, ಇನ್ನೊಂದು ಸ್ವಲ್ಪ ಗಟ್ಟಿ ಆಗಬೇಕಿದು. ಇನ್ನೊಂದು ನಿಮಿಷ ಹೀಗೆ ತಿರುಗಿಸ್ತಾ ಇದ್ರೆ ಆಯಿತು, ಗಟ್ಟಿಯಾಗ್ತದೆ. ನೋಡಿ, ಇದಾಯಿತು. ಇದು ತಣ್ಣಗೆ ಹೋಗಿದ್ದು ನಮಗೆ ಉಂಡೆ ಮಾಡಲಿಕ್ಕೆ ಬರುವಷ್ಟು ಹದಕ್ಕೆ. ಕೈಗೆಲ್ಲ ಹಿಡಿಬಾರ್ದು, ಅಷ್ಟು ದಪ್ಪ ಆದರೆ ಸಾಕು. ಅಂದರೆ ಅಷ್ಟು ದಪ್ಪ ಆಯ್ತು ಈಗ, ಹಾಗೆ ಸ್ಟವ್ ಕೂಡ ಆಫ್ ಮಾಡ್ಬೋದು. ಸಾಕಿಷ್ಟ ಅಂತ ಒಂದು 5-10 ನಿಮಿಷ ತಣಿಲಿ ಚಂದ. ಆಮೇಲೆ ಅದನ್ನು ಗಂಟು ಗಂಟು ಇರೋದೆಲ್ಲ ಬಿಡಿಸಿ ಚಂದ ಬೇಕಾದ ಹದಕ್ಕೆ ಉಂಡೆ ಮಾಡಿಕೊಡ್ಬೇಕು. ಕೈಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹೀಗೆ ಸವರ್ಕೊಂಡು ನಾವು ಹಿಟ್ಟನ್ನು ಸಣ್ಣ ಸಣ್ಣ ಬೇಕಾದ ಹದಕ್ಕೆ ಉಂಡೆ ಮಾಡಿಕೊಳ್ಳುವ. ಅಲ್ಲಿ ಗಂಟು ಗಂಟು ಇರ್ತದೆ ಉಂಡೆ ಈ ಹಿಟ್ಟಲ್ಲಿ, ಗಂಟು ಗಂಟೆಲ್ಲ ಬಿಡಿಸಿ ಚಂದ ಉಂಡೆ ಮಾಡಬೇಕು. ಇಷ್ಟಿಷ್ಟು ದೊಡ್ಡ ಉಂಡೆ ಇರಲಿ, ಇಷ್ಟು ದೊಡ್ಡ ಸಾಕು. ನಮಗೆ ಈ ಬೆಳ್ತಿಗೆ ಅಕ್ಕಿ ಜೊತೆ ಕುಚ್ಚಿಲಕ್ಕಿ ಕೂಡ ಹಾಕಿ ರೊಟ್ಟಿ ಮಾಡಲಿಕ್ಕೆ ಆಗ್ತದೆ, ಆದರೆ ನಾನು ಬರೀ ಬೆಳ್ತಿಗೆ ಮಾತ್ರ ಇವತ್ತು ಹಾಕಿದ್ದು. ಸ್ವಲ್ಪ ನೀರು ಮುಟ್ಟಿಕೊಂಡು ಕೂಡ ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೋದು. ನೀರು ಮುಟ್ಟಿಕೊಂಡ್ರೂ ಕೈಗೂ ಹಿಡಿಯೋದಿಲ್ಲ. ನೀರು ಅಥವಾ ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಹಾಕದೆ ನಮಗೆ ಈ ಬೆಳ್ತಿಗೆದೆಲ್ಲ ಉಂಡೆ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಅಂಟು ಇರ್ತದಲ್ಲ ಅದು. ನೋಡಿ, ಹೀಗೆ ಮಾಡಿದರೆ ಉಂಡೆ. ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರು, ಆಯಿತು ಇದು ಒಂದು ಅಡುಗೆನ ಅಂತ. ಅಂದರೆ ನಿಮಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ. ಖಂಡಿತವಾಗಿಯೂ ನನಗೆ ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲ, ಈಗ ಕಲಿತಾ ಇರೋದು ಅಷ್ಟೇ. ಹಾಗೆಂತ ಬೇಜಾರು ಮಾಡಬೇಡಿ, ನನಗೆ ಗೊತ್ತಿರೋದನ್ನು ಹೇಳುವ ಅಂತ ಅಷ್ಟೆ, ಬೇರೆಂತ ಇಲ್ಲ. ಅಡುಗೆ ಮಾಡಲಿಕ್ಕೆ ಅದರಲ್ಲಿ ತುಂಬ ಉಂಟು ಕಲೀಲಿಕ್ಕೆ, ಸುಮಾರು ಉಂಟು, ಒಂದೆರಡಲ್ಲ. ತಾಳ್ಮೆಯೂ ಬೇಕು, ಅಷ್ಟೇ ತಾಳ್ಮೆ ಬೇಕು. ಈಗ ಇವಾಗ ನಾನು ರೊಟ್ಟಿ ಮಾಡೋದಿದ್ರು ತಾಳ್ಮೆ ಬೇಕು, ಟೈಮ್ ಹಿಡಿತದೆ, ತುಂಬ ಟೈಮ್ ಹಿಡಿತದೆ. ಹಾಗೆ ಒಂದು ಕಮೆಂಟ್ ಬಂದಿತ್ತು, ಇವರಿಗೆ ಎಂತ ಅಡುಗೆ ಇದು, ಹೀಗೆ ಅಡುಗೆ ಮಾಡೋದು, ಅಡುಗೆ ಮಾಡಲಿಕ್ಕೆ ಗೊತ್ತಿಲ್ಲ. ಮತ್ತೊಬ್ಬರು ಯಾರೋ ಒಂದೆಂಥದ ಹಾಕಿದ್ರೆ ಅಲ್ಲ, ನನಗೆ ಬೇಜಾರಿಲ್ಲ, ಖಂಡಿತವಾಗಿಯೂ ಬೇಜಾರಿಲ್ಲ. ಕಮೆಂಟ್ ಮಾಡಿ, ಏನು ತೊಂದರೆ ಇಲ್ಲ. ಬ್ರಾಹ್ಮಣರು ಬೆಳ್ಳುಳ್ಳಿ ತಿಂತಾರ ಅಂತ, ಖಂಡಿತವಾಗಿಯೂ ನಾನು ಬ್ರಾಹ್ಮಣರಿಗೆ ಮಾತ್ರ ಆಗಿ ಮಾಡುವಂಥ ವಿಡಿಯೋ ಅಲ್ಲ, ಎಲ್ಲರಿಗೂ ಕೂಡ ನಾವು ಮಾಡಿದ ವಿಡಿಯೋ ಎಲ್ಲರೂ ಕೂಡ ನೋಡಬೇಕು. ಅದೇ ಐಟಮನ್ನು ಮಾಡಬೇಕು, ಅವರು ಮಾಡಿ ಅವರು ಅದರ ಟೇಸ್ಟ್ ಅದು ಯಾವ ರೀತಿ ಆಗ್ತದೆ ಅಂತೇಳಿ ಅದರ ಟೇಸ್ಟನ್ನು ಅವರೇ
ಅನುಭವಿಸಬೇಕು. ಹಾಗಾಗಿ ಎಲ್ರಿಗೆ ಬೇಕಾಗಿ ಮಾಡುವಂಥ ವಿಡಿಯೋ, ಬ್ರಾಹ್ಮಣರಿಗೆ ಮಾತ್ರ ಮಾಡುವಂಥ ವಿಡಿಯೋ ಅಲ್ಲ ಇದು. ನಾನು ಹೇಳಿದಂಥ ಬೇಜಾರು ಮಾಡಬೇಡಿ, ಖಂಡಿತವಾಗಿ ಹಾಗೆ ವಿಷಯಗಳು ತುಂಬ ಉಂಟು. ಈ ಯೂಟ್ಯೂಬ್ ಚಾನಲ್ ಅಂದರೆ ಉಂಟಲ್ಲ, ಅಷ್ಟು ಕಷ್ಟ ಉಂಟು. ಬೇರೆ ಬೇರೆ ಕಮೆಂಟುಗಳು ಬರಲಿ, ನಮಗೆಂತ ಬೇಜಾರಿಲ್ಲ, ಆದರೆ ಎಲ್ಲವನ್ನು ಸಹಿಸಿಕೊಂಡು ಕೂತ್ಕೊಳ್ಬೇಕು. ತುಂಬ ಸುಲಭ ಇಲ್ಲ. ಯಾರೋ ಒಬ್ಬರು ಕೇಳಿದರು ನಿಮಗೆ ತುಂಬ ದುಡ್ಡು ಬರ್ತದಂತ. ದುಡ್ಡು ಕಂಡಪಟ್ಟೆ ದುಡ್ಡು ಬರ್ತದೆ. ನನಗೆ ಪೆಟ್ಟಿಗೆ ಸಾಕಾಗೋದಿಲ್ಲ ಇಡ್ಲಿಕ್ಕೆ, ಮನೆಯಲ್ಲಿ ಇಡ್ಲಿಕ್ಕೆ ಪೆಟ್ಟಿಗೆ ಸಾಕಾಗೋದಿಲ್ಲ, ಅಷ್ಟು ಕೂಡ ದುಡ್ಡು ಬರ್ತದೆ. ಯೂಟ್ಯೂಬಲ್ಲಿ ಅಷ್ಟು ಸುಲಭ ಇಲ್ಲ, ದುಡ್ಡು ಗಳಿಸ್ಲಿಕ್ಕೆ ಅಷ್ಟು ಸುಲಭ ಇಲ್ಲ. ನಮಗೆ ನೋಡಲಿಕ್ಕೆ ಮಾತ್ರ, ನೋಡುವಾಗ ಮಾತ್ರ ಅವನಿಗೆ ಒಳ್ಳೆ ದುಡ್ಡು ಬರ್ತದೆ ಅಂತಲ್ಲ, ಅಂದಾಜು ಮಾಡೋದು ಒಬ್ಬೊಬ್ಬರು ಹೇಗೆ ಅಂತ ಹೇಳಿದ್ರು. ಸರಿ, ಆದರೆ ನಾವು ರೊಟ್ಟಿ ಶುರು ಮಾಡುವ. ಹಂಚು ಇಟ್ಟಿದ್ದೇನೆ ನಾನು, ಹೋಳಿಗೆ ಹಂಚು, ದೊಡ್ಡ ಹಂಚು ಇಟ್ಟಿದ್ದೇನೆ. ಅದು ಬಿಸಿ ಆಗ್ತಾ ಬಂತು, ಒಂದು ಹೊತ್ತಿ ಹಾಕುವ. ಈಗ ಒಂದು ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವರ್ಕೊಳ್ಬೇಕು. ಅಂದರೆ ಈ ರೊಟ್ಟಿಯೆಲ್ಲ ಹೇಗೆ ಅಂದರೆ, ಬಾಳೆ ಪೀಸಿದರೆ ಬಾಳೆಯಲ್ಲಿ ಒತ್ತಿ ಬೇಯಿಸುವಂಥದ್ದು. ಆದರೆ ನಮಗಿಲ್ಲಿ ಸಾಕಷ್ಟು ಬಾಳೆ ಇಲ್ಲ, ಆದ ಕಾರಣ ಈ ರೀತಿಯಾಗಿ ಪ್ಲಾಸ್ಟಿಕ್ ಶೀಟಿಗೆ ಸ್ವಲ್ಪ ಎಣ್ಣೆ ಸವರಿ ಅದರಲ್ಲಿ ಒತ್ತಿಕೊಳ್ಳು. ಒಂದು ಉಂಡೆಯನ್ನು ಹೀಗೆ ತಗೊಂಡು ಹೀಗೆ ಅದರ ಮೇಲಿಂದ ಇನ್ನೊಂದು ಪ್ಲಾಸ್ಟಿಕ್ ಶೀಟ್ ಇಡೋದು. ಇಟ್ಟು ಇನ್ನೊಂದು ತಟ್ಟೆ, ನಮ್ಮಲ್ಲಿ ಹಪ್ಪಳ ಮಾಡುವ ಮಣೆ ಇದ್ದರೆ ಅದರಲ್ಲಿ ಕೂಡ ಒತ್ತಿಕೊಳ್ಬೋದು. ಹಪ್ಪಳ ಮಾಡುವ ಮಣೆ ಉಂಟು, ಆದರೆ ನಾವು ಇದರಲ್ಲಿ ಮಾಡುವ ಅಂತೇಳಿ ಅಷ್ಟೆ. ಇದನ್ನು ಹೀಗೆ ತೆಗೆದ್ರೆ ಆಯಿತು. ಹಾಗೆ ತವ ಬಿಸಿಯಾಗಿದೆ, ನಾವು ತವದ ಮೇಲೆ ಹಾಕುವ ಇದನ್ನು ಹೀಗೆ. ತಿರುಗ ಈಗ ಎಣ್ಣೆ ಸವರ್ಕೊಳ್ಬೇಕು. ಒಂದು ಉಂಡೆಯನ್ನು ಇದರ ಮೇಲೆ ಇಟ್ಟು ಹೀಗೆ ಪ್ರೆಸ್ ಮಾಡಿದರೆ ಆಯಿತು. ಇದನ್ನು ತವದ ಮೇಲೆ ಹಾಕುವ. ಒಳ್ಳೆ ತೆಳು ರೊಟ್ಟಿ, ಅಕ್ಕಿ ರೊಟ್ಟಿ. ಇದನ್ನು ಕೆಂಡಕ್ಕೆ ಹಾಕಿದರೆ ಚೆಂದ ಉಬ್ಬುತ್ತದೆ, ಆದರೆ ನಮ್ಮ ಹತ್ರ ಇಲ್ಲಿ ಕೆಂಡ ಇಲ್ಲ. ಸ್ವಲ್ಪ ಕೋಕೋನಟ್ ಆಯಿಲ್ ಹೀಗೆ ಹಾಕುವ ಮೇಲಿಂದ, ಒಳ್ಳೆ ಪರಿಮಳ ಕೂಡ ಆಗ್ತದೆ ರೊಟ್ಟಿ. ಒಂದು ರೊಟ್ಟಿ ಹಾಕುವ. ಅದಂದರೆ ಹೋಳಿಗೆ ಹಂಚಲು ಜಾಗ ಇದೆ, ಅಲ್ಲಿ ಒಂದು ಇದನ್ನು ಹಾಕಿದರೆ ಬೇಯ್ತಾ ಇರ್ತದೆ ಒಂದು ಸೈಡಲ್ಲಿ. ಇನ್ನೊಂದು ರೊಟ್ಟಿ ಹಾಕುವ. ಇದಾಯ್ತು, ಇದನ್ನು ತೆಗೆಯುವ. ಸ್ವಲ್ಪ ಕೋಕೋನಟ್ ಆಯಿಲ್, ಇದು ಸಾಕಾದ. ಇದಂತ ನೋಡಿ, ಆದ ಹಾಗೆ ಒಂದು ತೆಗಿತಾ ಹೋದರೆ ಆಯಿತು. ಹಾಗೆ ಖಾಲಿಯಾದಲ್ಲಿಗೆ ಒಂದು ರೊಟ್ಟಿಯನ್ನು ನಾವು ಒತ್ತಿದ ಒಂದು ರೊಟ್ಟಿಯನ್ನು ಹಾಗೆ ಹಾಕೊಳ್ಳುವ. ಒಂದೊಂದು ಸೈಡಿಂದ ತೆಗಿತಾ ಹೋದರೆ ಆಯಿತು.
ನೋಡಿ ರೊಟ್ಟಿ ಒಳ್ಳೆ ಮೆದುವಾಗಿದೆ. ಇದನ್ನು ಕೆಂಡಕ್ಕೆ ಹಾಕಿದರೆ ಚಂದ ಉಬ್ಬಿ ಬರ್ತಿತ್ತು, ಆದರೆ ನಮ್ಮ ಕೆಂಡಕ್ಕೆ ಅಂತ ಹಾಕಲಿಲ್ಲ, ಹಾಗಾಗಿ ಉಬ್ಬು ರೊಟ್ಟಿ ಅಲ್ಲ. ಉಬ್ಬು ರೊಟ್ಟಿ ಆದರೆ ಕೆಂಡದಲ್ಲೆಲ್ಲ ಹಾಕಿ ಬೇಯಿಸುವಂಥದ್ದು, ಚಂದ ಉಬ್ಬಿ ಬರ್ತದೆ. ಅನ್ವಿತಾ ನೋಡು, ರೊಟ್ಟಿ ಒಂದೆರಡು ನಾಲ್ಕು ಆರು ಏಳು ರೊಟ್ಟಿ ಇದೆ ಬೇಯಿಸಲಿಕ್ಕೆ. ಅದೇ ಅನ್ವಿತಾ ತಿಂತೇನೆ ಅಂತ ಹೇಳಿದ್ರು, ತಿನ್ನಲಿ. ಹೇಗಾಗಿದೆ ಅಮ್ಮ, ಚೆಂದಾಗಿದೆ? ಸೂಪರ್ ಆಗಿದೆ ರೊಟ್ಟಿ, ಸೂಪರ್ ಆಗ್ತದೆ ರೊಟ್ಟಿ. ಬಾಳೆಲೆ ಇಲ್ಲ ಅಂತಾದರೆ ಬಾಳೆಲೆಯಲ್ಲಿ ಒತ್ತದ ಬೇಡ, ಎರಡು ಪ್ಲಾಸ್ಟಿಕ್ ಶೀಟ್ ಇಟ್ಟು ತಟ್ಟೆಯಲ್ಲಿ ಅಥವಾ ಹಪ್ಪಳ ಮಾಡುವ ಮಣೆ ಇದೆ ಅದರಲ್ಲಿ ಒತ್ತಿಕೊಂಡು ಬೇಯಿಸಬಹುದು. ಉಬ್ಬು ರೊಟ್ಟಿ ಅಲ್ಲ, ಉಬ್ಬು ರೊಟ್ಟಿ ಆದರೆ ಕೆಂಡದಲ್ಲಿ ಹಾಕಬೇಕು. ಸ್ವಲ್ಪ ಬೇಗ ತವದ ಮೇಲೆ ಬೇಯಿಸಿದ ನಂತರ ಕೆಂಡಕ್ಕೆ ಹಾಕಿ ತೆಗಿಬೇಕು, ಆದರೆ ಚೆಂದ ಉಬ್ಬಿ ಬರ್ತದೆ. ಉಬ್ಬು ರೊಟ್ಟಿ ಅಂತ ಹೇಳಿದೆ ನಾನು, ಅದೇ ಇದು ಉಬ್ಬು ರೊಟ್ಟಿ ಅಲ್ಲ, ಸಾದಾ ರೊಟ್ಟಿ ಹಾಕಲ್ಲ. ಹಾಂ, ಆಗದಿದ್ರೆ ಎಂತ ಮಾಡಿ, ಕೆಂಡ ಮಾಡಿ ಕೆಂಡಕ್ಕೆ ಹಾಕು. ಹಾಗೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ದಿನ ನೀರು ದೋಸೆ ಮತ್ತು ಕಡಿ ಅಕ್ಕಿ ಬರ್ತಾಯಿಲ್ಲ, ಬೆಳ್ತಿಗೆ ಅಕ್ಕಿ ಅದರ ನುಚ್ಚು ಅಂತ ಮಾಡ್ತೇವೆ. ಬೇರೆ ಬೇರೆ ಅಂದರೆ ಕೆಲವು ದಡ್ಡರ ತಿಂಡಿ ಅಂತ ಹೇಳ್ತೇವೆ, ಅದರಲ್ಲೆಲ್ಲ ಕೆಲಸ ಸುಲಭ ಅಂತ ತಿಂಡಿ ಅಲ್ಲ, ಅಂದರೆ ವೆರೈಟಿ ಇರಲಿ ಅಂತ. ವಾರದಲ್ಲಿ ಒಂದು ದಿವಸ ಆದರೂ ಬೇರೆ ಬೇರೆ ಐಟಮ್ ಮಾಡುವ ಅಂತ. ಹಾಗೆ ಇವತ್ತು ಆದಿತ್ಯವರಲ್ಲ, ಸ್ಪೆಷಲ್ ಐಟಮ್ ಮಾಡುವ ಅಂತ ನಾನೇ ಹೊರಟದ್ದು. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್, ಇದುವರೆಗೆ ಸಬ್ಸ್ಕ್ರೈಬ್ ಆಗದವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಮುಂದೆ ಇನ್ನೊಂದು ವಿಡಿಯೋ ಕಾಣೋಣ. ನಮಸ್ಕಾರ.